ಯಾವಾಗಲೂ ಅವ್ನಿಗೆ ಹೇಳ್ತಾ ಇರ್ತೀನಿ, ನೀನು ಸ್ವಲ್ಪ ಪುನೀತ್ ಥರನೇ ಇದೆಯಾ, ನಾನು ನಿನ್ನ ಬಿಗ್ ಸ್ಕ್ರೀನಲ್ಲಿ ನೋಡಬೇಕು ಅಂತ. ನಿನ್ನ ಬಿಗ್ ಸ್ಕ್ರೀನಲ್ಲಿ ನೋಡೋದಾದರೆ ನಾನೇ ನಿನಗೆ ಪ್ರೊಡ್ಯೂಸರ್ ಆಗಬೇಕಣೋ ಅಂತ ಯಾವಾಗಲೂ ಹೇಳ್ತೀನಿ. ಪ್ರಶಾಂತ್ ಲೇಡಿ ಕ್ಯಾರೆಕ್ಟರ್ ಅದೇ ಇಷ್ಟ ಆಗೋದ್ರಿಗೆ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್, ನಾನು ನಿಮ್ಮ ಚಾಮಿಂಗ್ ಚಂದನ್. ಇವತ್ತು ನಮ್ಮ ಜೊತೆ ಕಲಾವಿದ ಪ್ರಶಾಂತ್ ಅವರ ಅಣ್ಣ ಮತ್ತು ಅವರ ಅತ್ತಿಗೆ ಇದ್ದಾರೆ. ಸೊ ಕಿಚ್ಚಿಗಿಲಿಲಿ ಇವತ್ತು ಅಷ್ಟು ಹೆಸರು ಮಾಡಿರುವಂಥ ಪ್ರಶಾಂತ್ ಬನ್ನಿ, ಅವ್ರಿಗೆ ಎಷ್ಟು ಖುಷಿ ತರ್ತಿದೆ ಅದ್ರ ಬಗ್ಗೆ ಅವ್ರನ್ನೇ ಕೇಳೋಣ. ಸರ್ ನಮಸ್ತೆ. ನಮಸ್ತೆ ಸರ್, ಹೇಗಿದ್ದೀರಿ? ಚೆನ್ನಾಗಿ. ಸೊ ನನ್ನ ಗಿಚ್ಚಿಗಿಲಿ ಶೋನಲ್ಲಿ ಈಗ ಪ್ರಶಾಂತ್ ಅವರು ಫುಲ್ ಆಡಂಬರ ಜಾಸ್ತಿ ಆಗಿದೆ ಅಂತ ಹೇಳ್ತಿದ್ದಾರೆ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ತುಂಬ ಖುಷಿ ಆಗುತ್ತೆ ಸರ್, ಯಾಕೆಂದರೆ ಗಿಚ್ಚಿಗಿಲಿ ಶೋಅಲ್ಲಿ ತುಂಬ ಆ್ಯಕ್ಟಿಂಗಲ್ಲಿ ಚೆನ್ನಾಗಿ ಮಾಡ್ತಾ ಇದ್ದಾನೆ, ಯಾವುದೇ ಆ್ಯಕ್ಟಿಂಗ್ ಕೊಟ್ಟರು ಮಾಡ್ತಾ ಇದ್ದಾನೆ ಅನ್ನೋದು ತುಂಬ ಇಷ್ಟ ಆಗ್ತದೆ. ಎಲ್ಲರೂ ಹೇಳ್ತಾ ಇದ್ದಾರೆ ಈ ಎಲ್ಲರಿಗಿಂತ ಹುಡುಗಿ ಕ್ಯಾರೆಕ್ಟರ್ ಸಖದಾಗಿ ಬರ್ತಾ ಇದೆ, ಚೆನ್ನಾಗಿ ಬರ್ತಾ ಇದೆ ಅಂತ. ಆದರೆ ಆ ಕ್ಯಾರೆಕ್ಟ್ರು ಅವ್ನಿಗೆ ಬೇಕೇ ಇರಲ್ಲ, ಆದರೂ ಅವ್ನು ಮಾಡ್ತಾನಲ್ಲ ಅದು ತುಂಬ ಇಷ್ಟ. ನಿಮ್ಮ ಬಗ್ಗೆ ತುಂಬ ಹೊಗಳಿದ್ದಾರೆ ಪ್ರಶಾಂತ್ ಅವರು, ಅದ್ರ ಬಗ್ಗೆ ನೀವು ಏನು ಹೇಳ್ತೀರಿ? ಏನಿಲ್ಲ, ಅವನ ಕಷ್ಟಪಡ್ತಿದ್ದಾನೆ ಅದು ಅವ್ನು ಸಕ್ಸಸ್ ಅಷ್ಟೇ. ಬಟ್ ಅವ್ನ ಕನಸಿತ್ತು ಆರ್ಟಿಸ್ಟ್ ಆಗಬೇಕು ಅಂತ, ತೀರಾ ಹುಚ್ಚು ಅವನಿಗೆ ಆ್ಯಕ್ಟಿಂಗ್ ಮಾಡೋದಂದರೆ ಹುಚ್ಚು. ಬಟ್ ಈಗ ಎಷ್ಟು ಬ್ಯುಸಿ ಆಗಿಬಿಟ್ಟಿದ್ದಾನೆ ಅಂದರೆ, ಅಷ್ಟು ಸೋಂಬೇರಿ ಇದ್ದವನು ಅಷ್ಟು ನಮ್ಮ ಕೈಗೆ ಸಿಗದಿರೋ ಅಷ್ಟು ಬ್ಯುಸಿ ಆಗಿಬಿಟ್ಟಿದ್ದಾನೆ. ಬಟ್ ಚೆನ್ನಾಗಿ ಮಾಡ್ತಿದ್ದಾನೆ, ಇನ್ನೂ ಬಿಗ್ ಸ್ಕ್ರೀನಲ್ಲಿ ಬರಲಿ ಅನ್ನೋದೊಂದು ಆಸೆ. ನೆಕ್ಸ್ಟ್ ಯಾವುದೋ ಸಿನಿಮಾಗಳು ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಈಗ ಪ್ರಶಾಂತ್ ಅವರು, ನೀವು ದೊಡ್ಡ ಸ್ಕ್ರೀನ್ ಮೇಲೆ ಆದಷ್ಟು ಬೇಗ ನೋಡ್ತೀರಿ. ಇನ್ನು ಪ್ರಶಾಂತ್ ಅವ್ರ ಬಗ್ಗೆ ಮೇನ್ ವೀಕ್ನೆಸ್ ಏನು ಜಾಸ್ತಿ? ಅವನ ವೀಕ್ನೆಸ್ ಅಂತ ಅಂದರೆ ಏನಿಲ್ಲ, ಬಟ್ ಅವ್ನು ಎಲ್ಲರಿಗೂ ಟೈಮ್ ಕೊಡ್ತಾನೆ, ಅಷ್ಟೇ ಪ್ರೀತಿ ಕೊಡ್ತಾನೆ. ಬಟ್ ನಾವೇನು ಕೊಡ್ತೀವೋ ಅವ್ನು ರಿಟರ್ನ್ ನಮ್ಗೆ ಅದನ್ನು ಕೊಡ್ತಾನೆ ಅಷ್ಟೇ, ಅದು ಬಿಟ್ಟರೆ ಅಂತ ವೀಕ್ನೆಸ್ ಅಂತ ಏನಿಲ್ಲ. ಗಿಚ್ಚಿಗಿಲಿ ಶೋನಲ್ಲಿ ಪ್ರಶಾಂತ್ ಅವರ ಸ್ಕಿಟ್ಗಳು ನೋಡ್ತಿರ್ತೀರಿ ನೀವು, ಇಲ್ಲ ನಮ್ಮ ತಮ್ಮನ್ನ ಈ ರೀತಿಯೂ ನಾನು ನೋಡಬೇಕು ಅಂತೇನಾದ್ರು ಅನಿಸಿದ್ರೆ ಅದು ಯಾವ ರೀತಿ ನೀವು ನೋಡೋಕ್ಕೆ ಇಷ್ಟಪಡ್ತೀರಿ? ಆ್ಯಕ್ಚುಲಿ ಅವನು ಕಾಮಿಡಿಗಿಂತ ಸೀರಿಯಸ್ ಕ್ಯಾರೆಕ್ಟ್ರಲ್ಲಿ ಎತ್ತಿದ ಕೈ ಅನ್ಕೋತೀನಿ, ಒಂದೊಂದ್ಸರಿ ಸೀರಿಯಸ್ಸಾಗಿ ಮಾಡಬೇಕು, ಮಾಡಿದಾಗ ಚೆನ್ನಾಗಿ ಬರುತ್ತೆ. ಇನ್ಸ್ಟಾ ರೀಲ್ಸಲ್ಲಿ ಸಣ್ಣ ಮೊಬೈಲಲ್ಲಿ ಟಚ್ ಸ್ಕ್ರೀನಲ್ಲಿ ಕಾಣಿಸ್ತಿದ್ದ ಪ್ರಶಾಂತ್ ಇವತ್ತು ಟಿ ವಿಲಿ ಕಾಣಿಸ್ತಿದ್ದಾರೆ. ಸೊ ಅದ್ರ ಬಗ್ಗೆ ಎಷ್ಟು ಖುಷಿ ಇದೆ, ಯಾಕಂದರೆ ಸುಲಭ ಅಲ್ಲ, ಲಕ್ಷಾಂತರ ಜನ ಅಪ್ಲೈ ಮಾಡ್ತಾರೆ ನಾವು ಸೀರಿಯಲ್ಸಲ್ಲಿ ಮಾಡಬೇಕು ಅಥವಾ ಒಂದು ರಿಯಾಲಿಟಿ ಶೋಗಳು ಬರಬೇಕು ಅಂತ, ಅದೆಲ್ಲರಿಗೂ ಸಿಕ್ಕಲ್ಲ. ಸಣ್ಣ ಜಸ್ಪಿಕ್ ಜೊತೆ ವೀಡಿಯೋ ಮಾಡ್ಕೊಂಡಿದ್ದಂಥ ಪ್ರಶಾಂತ್ ಇವತ್ತು ಟಿ ವಿ ಮೇಲೆ ಕಾಣಿಸ್ಕೊಳ್ತಾರೆ, ಅದರದ್ದು ಎಕ್ಸ್ಪೀರಿಯೆನ್ಸ್ ಹೇಳೋದಾದ್ರೆ ಅಂದರೆ ಅವನು ಟಿಕ್ಟಾಕಲ್ಲಿ ಮಾಡ್ತಿದ್ದ. ಕೋವಿಡ್ ಆದಮೇಲೆ ನಾವು ಎಲ್ಲ ಫುಲ್ಲು ಎಲ್ಲ ಲಾಕ್ ಆಯಿತು, ಟಿಕ್ಟಾಕ್ ಬ್ಯಾನ್ ಆಯಿತು, ಅವಾಗ ಸುಮ್ಮನೆ ಇದ್ದಾಗ ಅವ್ನು ಇನ್ಸ್ಟಾದಲ್ಲಿ ಆ್ಯಕ್ಟಿವೇ ಇರಲಿಲ್ಲ ಆ್ಯಕ್ಚುಲಿ. ಯಾ ನೀನು ಇನ್ಸ್ಟಾದಲ್ಲಿ ಶೇರ್ ಮಾಡು ಅಂತ ಹೇಳಿದ್ಮೇಲೆ ಅವ್ನು ಇನ್ಸ್ಟಾದಲ್ಲೆಲ್ಲ ಶುರು ಮಾಡಿದ್ದು. ಸುಮ್ಮನೆ ಹೀಗೆ ಕೂತಿದಾಗ ಜಶ್ವಿಕ್ದು ಒಂದು ಏನೋ ಒಂದು ಸಣ್ಣ ವೀಡಿಯೋ ಮಾಡಿದ್ದ ಅಷ್ಟೇ, ಒಂದು 30 ಸೆಕೆಂಡ್ಸ್ ಅಷ್ಟೇ, ಅದು ಜನ ಯಾವಾಗ ತುಂಬ ಚೆನ್ನಾಗಿ ಕ್ಲಿಕ್ ಆಯಿತೋ ಹಿಂಗೆ ಮಾಡೋಣ ಅದಕ್ಕೆ ಅಂತ ಶುರು ಮಾಡ್ದೆ. ಅದು ನೋಡಿದ್ರೆ ಇವತ್ತು ನಾವು ಯಾವ ಹೋಟೆಲ್ಸ್ಗೂ ನಮ್ಗೆ ಎಲ್ಲೂ ಟೈಮೇ ಆಗ ಎಲ್ಲ ಒಂದು ಹೋಟೆಲ್ಗೋದ್ರೂ ನಮ್ಗೆ ಊಟ ಮಾಡೋಕ್ಕೆ ಟೈಮ್ ಸಿಕ್ಕಲ್ಲ, ಅಷ್ಟು ಜನ ಅಷ್ಟು ಪ್ರೀತಿ. ಈಗಂತೂ ಒಂದು ಗಿಚ್ಚಿಗಿರಿಗಿಲಿ ಶೋ ಬಂದಮೇಲಂತೂ ಎಲ್ಲೋದ್ರೂ ನಮ್ಮನ್ನು ರೆಕಗ್ನೈಸ್ ಮಾಡ್ತಾರಲ್ಲ, ಅದೇ ಖುಷಿ. ಶೋಲಿ ಸುಮಾರು ಸ್ಕಿಟ್ಗಳು ಮಾಡ್ತಾರೆ, ನಿಮಗೆ ಪ್ರಶಾಂತ್ ಮಾಡುವಂಥ ಸ್ಕಿಟ್ಗಳಲ್ಲಿ ಯಾವುದು ತುಂಬ ಇಷ್ಟ ಆಗುತ್ತೆ? ಪ್ರಶಾಂತ್ ಲೇಡಿ ಕ್ಯಾರೆಕ್ಟ್ರು ಅದೇ ಇಷ್ಟ ಆಗೋದ್ರಿಗೆ. ಇನ್ನು ಫೈನಲಿ ಲಾಸ್ಟ್ ವರ್ಡ್, ಪ್ರಶಾಂತ್ ಯಾವ ಥರ ಕಾಣಿಸಿದ್ರೆ ಇಷ್ಟ ಆಗುತ್ತೆ ನಿಮಗೆ ಫ್ಯೂಚರಲ್ಲಿ? ಇದನ್ನೇನು ಕಂಪೇರ್ ಮಾಡೋಣ, ಯಾವಾಗಲೂ ಅವ್ನಿಗೆ ಹೇಳ್ತಾ ಇರ್ತೀನಿ ನೀನು ಸ್ವಲ್ಪ ಪುನೀತ್ ಥರನೇ ಇದೆಯಾ, ನಾನು ನಿನ್ನ ಬಿಗ್ ಸ್ಕ್ರೀನಲ್ಲಿ ನೋಡಬೇಕು ಅಂತ. ನಿನ್ನ ಬಿಗ್ ಸ್ಕ್ರೀನಲ್ಲಿ ನೋಡೋದಾದರೆ ನಾನೇ ನಿನಗೆ ಪ್ರೊಡ್ಯೂಸರ್ ಆಗಬೇಕಣೋ ಅಂತ ಯಾವಾಗಲೂ ಹೇಳ್ತೀನಿ. ಬಟ್ ಅದು ಆದಷ್ಟು ಬೇಗ ಆಗಲಿ ಅಂತ ಕೇಳ್ಕೊತೀನಿ ಅಷ್ಟೇ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇದಾಗಿತ್ತು ಪ್ರಶಾಂತ್ ಅವರ ಅಣ್ಣ ಮತ್ತು ಅವರ ಅತ್ತಿಗೆಯ ಮಾತಾಗಿದ್ದು. ಸೊ ತುಂಬಾ ಖುಷಿಯಾಗಿದೆ ಅವ್ರಿಗೂ ಕೂಡ ಗಿಚ್ಚಿಗಿಲಿ ಶೋನಲ್ಲಿ ಪ್ರಶಾಂತ್ ಅಷ್ಟು ಚೆನ್ನಾಗಿ ಕಾಣಿಸ್ತಿರೋದು. ಕ್ಯಾಮ್ರಾ ಪರ್ಸನ್ ಶಿವ್ ಜೊತೆ ಚಾಮಿಂಗ್ ಚಂದನ್ ಸೈನಿಂಗ್ ಆಫ್. ಬಬಾಯ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.